ಗೈಸ್ ನಿಮ್ಗೆ ಒಂದು ವಿಷಯ ಗೊತ್ತಾ, ಸೊ ಪಿಜ್ಜಾ ಬರೋದು ಬಾಕ್ಸ್ನಲ್ಲಿ, ಅದು ಸ್ಕ್ವೇರ್ ಆಗಿರುತ್ತೆ, ಜೊತೆಗೆ ನಾವು ಓಪನ್ ಮಾಡಿದಾಗ ಅದು ರೌಂಡ್ ಶೇಪಲ್ಲಿ ಇರುತ್ತೆ, ಸರ್ಕಲ್ ಆಗಿ ನಾವು ತಿನ್ನಕ್ಕೆ ತೊಗೊಂಡಾಗ ಕೈಗೆ ಅದು ಟ್ರಯಾಂಗಲ್ ಆಗುತ್ತೆ. ಸೊ ನಾವು ಇವತ್ತು ಟ್ರೈ ಮಾಡೋಕೆ ಕೊಟ್ಟಿದ್ದೀವಿ ಜಿ ಡಿ ಪಿಜ್ಜಾ. ಸೊ ಇದರಲ್ಲಿ ಒಂದು ಸ್ಪೆಷಲ್ ಪಿಜ್ಜಾನ ಟ್ರೈ ಮಾಡೋಣ. ಸೊ ನೋಡೋಣ ಬನ್ನಿ, ಲೆಟ್ಸ್ ಟ್ರೈ ಜಿ ಡಿ ಪಿಜ್ಜಾ. ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ತುಮಕೂರು ತಿಂಡಿ ಚಾನಲ್. ನಾನಿವತ್ತಿದ್ದೀನಿ ಜಿ ಡಿ ಪಿಜ್ಜಾ ಫುಡ್ ಸ್ಟ್ರೀಟ್ನಲ್ಲಿರೋ ಜಿ ಡಿ ಪಿಜ್ಜಾ ಸೆಂಟ್ರಿಗೆ ಬಂದಿದ್ದೀನಿ. ಇಲ್ಲಿ ವೆರೈಟಿ ಆಗಿರೋ ಪಿಜ್ಜಾ ಸಿಗುತ್ತೆ ಮತ್ತು ಸ್ಯಾಂಡ್ವಿಚ್ ಸಿಗುತ್ತೆ. ನೋಡೋಣ ಬನ್ನಿ, ಒಂದ್ಸತಿ ಟೇಸ್ಟ್ ಮಾಡೋಣ. ಈಗ ನೀವು ನೋಡ್ತಾ ಇದ್ದೀರಾ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಾವು ತುಮಕೂರು ತಿಂಡಿ ಚಾನಲಿಂದ ಬಂದೆ. ನಿಮ್ಮ ಹೆಸರು? ಗಂಗಾಧರ್ ಅಂತ. ಗಂಗಾಧರ್, ಗಂಗಾಧರ್ ಅವರೇ, ನಮಗೆ ಇವತ್ತು ಮೆಕ್ಸಿಕನ್ ಪಿಜ್ಜಾ ಕೊಡಿ. ಸೊ ಏನೇನು ಹಾಕ್ತೀರಾ? ಮೆಕ್ಸಿಕನಲ್ಲಿ ಸ್ಪೈಸಿ ಮೆಕ್ಸಿಕನ್, ಕ್ಯಾಪ್ಸಿಕಮ್, ಟೊಮೆಟೊ, ಆನಿಯನ್ ಆ್ಯಂಡ್ ಚೀಸ್ ಆ್ಯಂಡ್ ಬೇಬಿಕನ್ ಆ್ಯಂಡ್ ಅಲಪಿನ್ಸ್. ನೋಡ್ತಾ ಇದ್ದೀರಲ್ಲ ವಿವರ್ಸ್, ಪಿಜ್ಜಾ ಬ್ರೆಡ್ ರೆಡಿ ಆಗ್ತಾ ಇದೆ, ಟಾಪಿಂಗ್ ಆಗ್ತಾ ಇದ್ದಾರೆ. ಸೊ ಮೊದಲಿಗೆ ಏನು ಹಾಕಿದ್ದೀರಾ? ಹೋಮ್ ಮೇಡ್ ಪಿಜ್ಜಾ ಸರ್ ಇದು. ಓ ಓಕೆ. ಮೊದಲಿಗೆ ಆನಿಯನ್. ಟೊಮೊಟೊ. ನೋಡ್ತಾ ಇದ್ದೀರಲ್ಲ ವಿವರ್ಸ್, ವೆಜಿಟೇಬಲ್ಸ್ನೆಲ್ಲ ಹಾಕ್ತಾ ಇದ್ದಾರೆ. ಸೊ ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ ಅಂತ ಟೇಸ್ಟ್ ಮಾಡೋಣ. ಸೊ ಲೆಟ್ಸ್ ಟ್ರೈ ಜಿ ಡಿ ಪಿಜ್ಜಾ. ಎಲ್ಲ ಹೋಮ್ ಮೇಡ್ ಪಿಜ್ಜಾ ಸರ್ ಇದು. ವಾವ್, ನೋಡ್ತಾ ಇದ್ದೀರಲ್ಲ ವಿವರ್ಸ್, ತುಂಬ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಬೇಬಿ ಕಾರ್ನ್ ಪೀಸಸ್ನ ಕೂಡ ಇಡ್ತಾ ಇದ್ದಾರೆ. ಸೊ ನೋಡೋಣ ಬನ್ನಿ. ಸೊ ನೋಡ್ತಾ ಇದ್ರಲ್ಲ ಜಾಲ್ಪಿನೋಸ್ ಇಡ್ತಾ ಇದ್ದಾರೆ. ಸೊ ಜಾಲ್ಪಿನೋಸ್ ಕೂಡ ಆ್ಯಡ್ ಆಗ್ತಾ ಇದೆ ಪಿಜ್ಜಾ ಟಾಪಿಂಗ್ ಆಗಿ. ಸೊ ತುಂಬ ಟೇಸ್ಟಿ ಆಗಿರುತ್ತೆ. ಸೊ ಫೈನಲಿ ಚೀಸ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇದ್ರಲ್ಲ, ವಾವ್, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಊರ್ತಾ ಇದೆ. ನಾನಿವತ್ತು ತಿಂತಾ ಇದ್ದೀನಿ ಜಿ ಡಿ ಪಿಜ್ಜಾ. ವ್ಯೂವರ್ಸ್, ಪಿಜ್ಜಾ ರೆಡಿ ಆಗಬೇಕು, ಅಲ್ಲಿವರೆಗೂ ತಗೊಳ್ಳೋ ಒಂದು ಬ್ರೇಕು. ನೀವು ನೋಡ್ತಾ ಇದ್ದೀರಾ ತುಮಕೂರು ತಿಂಡಿ ಪ್ರೋಗ್ರಾಮ್. ಸೊ ನೋಡ್ತಾ ಇದ್ರಲ್ಲ ವಿವರ್ಸ್, ಎರಡು ಪಿಜ್ಜಾ ರೆಡಿ ಆಗ್ತಾ ಇದೆ. ಸೊ ಕೆಳಗಡೆ ಇರೋದು ನಮ್ಮದು. ಸೊ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ ಟ್ರೈ ಮಾಡೋಣ. ಸೊ ಪಿಜ್ಜಾ ರೆಡಿ ಇದೆ, ಈಗ ನೋಡ್ತಾ ಇದ್ರಲ್ಲ ಕಟ್ ಮಾಡ್ತಾರೆ, ಟೇಸ್ಟ್ ಮಾಡೋಣ. ಸೊ ನೋಡಿದ್ರಲ್ಲ ವಿವರ್ಸ್, ಪಿಜ್ಜಾ ರೆಡಿ ಮಾಡಿದ್ರು, ರೆಡಿ ಇದೆ, ಟೇಸ್ಟ್ ಮಾಡೋಣ. ಸೊ ವಿವರ್ಸ್, ನೋಡಿದ್ರಲ್ಲ ಜಿ ಡಿ ಪಿಜ್ಜಾ ಇವತ್ತು ತೋರಿಸ್ದೆ. ಸೊ ನೋಡ್ತಾ ಇದ್ದೀರಾ, ನಾನು ಇದನ್ನು ಟೇಸ್ಟ್ ಮಾಡ್ತೀನಿ, ತಿಂದು ಖಾಲಿ ಮಾಡ್ತೀನಿ. ನೀವು ಕೂಡ ಜಿ ಡಿ ಪಿಜ್ಜಾಗೆ ವಿಸಿಟ್ ಮಾಡಿ, ಪಿಜ್ಜಾನ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ನನ್ನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
ವಿವರ್ಸ್ ನಮ್ಮ ಜೊತೆ ಗಂಗಾಧರ್ ಮಾಲೀಕರು ಇದ್ದಾರೆ, ಜಿ ಡಿ ಪಿಜ್ಜಾ ಮಾಲೀಕರು, ಮಾತಾಡ್ಸೋಣ ಬನ್ನಿ. ನಮಸ್ತೆ ಸರ್. ನಮಸ್ಕಾರ ಸರ್. ಜಿ ಡಿ ಪಿಜ್ಜಾ ಎಷ್ಟು ವರ್ಷದಿಂದ ರನ್ ಮಾಡ್ತಾ ಇದ್ರ ಫುಡ್ ಸ್ಟ್ರೀಟ್ ನಲ್ಲಿ? ಫುಡ್ ಸ್ಟ್ರೀಟ್ ಇಲ್ಲಿ ಬಂದ್ಬಿಟ್ಟು ಒಂದು 2 ಇಯರ್ಸ್ ಸರ್. ಮುಂಚೆ ಬೆಂಗಳೂರು ಒಂದು 10 ಇಯರ್ಸ್ ಮಾಡಿದ್ದೀವಿ. 10 ಇಯರ್ಸ್ ಅಂದರೆ ಸಾಫ್ಟ್ವೇರ್ ಕಂಪ್ನಿಯಲ್ಲೆಲ್ಲ ಮಾಡಿದ್ದೀವಿ, ಒಂದು 10-15 ಸಾಫ್ಟ್ವೇರ್ ಕಂಪ್ನಿಯಲ್ಲೆಲ್ಲ. ವೀಕ್ಲಿ ಒಂದ್ಸರಿ, ಡೈಲಿ, ರೆಗ್ಯುಲರಿ, ಮತ್ತು ಇವೆಂಟ್ಸ್ ಎಲ್ಲ ಮಾಡಿದ್ದೀವಿ. ಎಲ್ಲ ಹೋಮ್ಮೇಡ್ ಪ್ರಾಡಕ್ಟು, ಕೆಮಿಕಲ್ ಏನೂ ಇಲ್ಲ, ಅದೆಲ್ಲ ಫ್ರೆಶ್ ಐಟಮು. ಬೇಸಿಂದ ಹಿಡಿದು ಪಿಜ್ಜಾ ಸಾಸು, ಪಿಜ್ಜಾ ಟಾಪಿಂಗ್ಸು ಎಲ್ಲ ಹೋಮ್ಮೇಡು. ತುಂಬ ಚೆನ್ನಾಗಿರುತ್ತೆ. ತುಂಬ ಒಂದು 15 ವೆರೈಟೀಸ್ ಪಿಜ್ಜಾಸ್ ಇದೆ, ಎಲ್ಲ ವೆಜ್ ಪಿಜ್ಜಾಸ್, ಓನ್ಲಿ ವೆಜ್, ಪ್ಯೂರ್ ವೆಜ್. ಸರ್, ನೀವು ಕೂಡ ಒಂದ್ಸರಿ ಪಿಜ್ಜಾ ಬಂದು ಟೇಸ್ಟ್ ಮಾಡಿ. ಲೋ ಪ್ರೈಸು, ತುಂಬ ಟೇಸ್ಟಿಯಾಗಿರುತ್ತೆ. ಪ್ರೈಸ್ ತುಂಬ ಕಮ್ಮಿ, ಬೇರೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಕಮ್ಮಿ ಸಿಗುತ್ತೆ. ನಮ್ಮದು ಎಲ್ಲ ಹೋಮ್ಮೇಡ್ ಪ್ರಾಡಕ್ಟು, ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು.